ಶೈಲದ ಪಕ್ಕ ಸಾಲೂರು ಅಂತಕ್ಕಂಥ ಸ್ಥಳದಲ್ಲಿ ಮಹಾದೇಶ್ವರರು ಜನ್ಮ ತಾಳಿದರು. ಅಲ್ಲಿಂದ ಅವರು ವ್ಯಾಘ್ರಾನಂದ ಮಹರ್ಷಿಗಳಿಂದ ಗುರುದೀಕ್ಷೆಯನ್ನು ಪಡೆದರು. ಆದರೆ ಗುರುದೇವ್ ಮಾಡಿದ್ದೇನು ಭಸ್ಮ ಹಾಕಿದ್ರು, ಜಗತ್ ಪ್ರಸಿದ್ಧನಾಗ ಬಾಳಪ್ಪ ಅಂತ ಹೇಳಿದ್ರು ಅಷ್ಟೆ. ಆಗ ಅವರು ಅಲ್ಲಿಂದ ಕರ್ನಾಟಕಕ್ಕೆ ಬಂದರು. ಕರ್ನಾಟಕಕ್ಕೆ ಬಂದು ಸುತ್ತೂರು ಅಂತಕ್ಕಂಥ ಸ್ಥಳಕ್ಕೆ ಬಂದರು, ಮಠಕ್ಕೆ. ಆ ಸುತ್ತೂರು ಮಠದಲ್ಲಿ ಭಾಳ ದಿವಸ ಇದ್ದರು. ಭಾಳ ದಿವಸ ಇರಬೇಕಾಗಿದ್ದರೆ ಅಲ್ಲಿ ಯಾವ ಊರು ಏನು ಎತ್ತಲ ಎಲ್ಲಿ ಇದೆಯಲ್ಲಪ್ಪ ಅಂತ ಕೇಳಿದ್ರು ಬುದ್ಧಿ. ನಾನು ಒಬ್ಬ ಗುರುಭಕ್ತ ಬುದ್ಧಿ, ನಿಮ್ಮಿಂದ ನನಗೆ ನಾಮಾಂಕಿತ ಆಗಬೇಕು, ನನಗೆ ಹೆಸರು ಕೊಡಿ, ನಮ್ಮ ತಾಯಿ ತಂದೆಗಳು ಹೆಸರು ಕರೆದಿಲ್ಲ ಅಂತ ಕೇಳಿದ್ರು. ಆಗ ಅವರು ಕೆಲವು ಕಾಯಕಗಳನ್ನು ಅವ್ರಿಗೆ ನೇಮಿಸಿದ್ರು, ನೇಮಿಸಿದ್ರು ದನ ಕಾಯಕ ನೇಮಿಸಿದ್ರು ಮಹದೇಶ್ವರರು. ಆಗ ದನ ಕಾಯಕ ಹೊಡೆದ್ರೆ ದನಗಳು ಯಾವ ಕಡೆಗೂ ಹೋಗ್ತಿರ್ಲಿಲ್ಲ, ಇವ್ರು ಹೇಳ್ದ ಬೌಂಡ್ರಿ ಒಳಗೆ ಮೇ ಕಡೆ ಅಲ್ಲೇ ಇದ್ದ. ಬಾಕಿಯವ್ರು 10 ಜನ ಆಳುಗಳು ನೇಮಿಸಿದ್ರು ದನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವರಂತವ್ ತಿರುಗಾಡ್ತಾ ಆ ಶಿವಭಜನೆ ಆಡ್ತಾ ತಿರುಗಾಡ್ತಾ ಇದ್ರು ಸಹ ದನಗಳು ಪೋಲಿಯ ಕಾಲ ಕಳಿನೆಲ್ಲ ಮಠಕ್ಕೆ ಸೇರ್ತಿದ್ದ. ಆಮೇಲೆ ಜನ ನಾವತ್ತಾಳು ಕರೆದ್ರು ಕಾದ್ರು ಕಾವಲು ಕಾಯಕಾಗಿನ ಒಬ್ಬನೇ ಕಾದು ದನಗಳಿಂದ ರಿಮಾರ್ಕ್ ಬರ್ನಿಲ್ವಲ್ಲ ಅಂತ ಇವನು ಮಾಯಾ ಮೋಡ್ಯವ ಇವ, ಇವನಿಂದ ಮಠದಲ್ಲಿ ಇರ್ಸದ್ ಬೇಡಿ ಹೊರಗಡೆ ಕಳಿಸ್ಬಿಡಿ ಅಂತ ಚಾಡಿ ಹೇಳೋಕ್ಕೆ ಶುರು ಮಾಡಿದ್ರು ಜನ. ಆಗ ಬುದ್ಧಿಯವರು ತಾವು ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ದನ ಕಾಯಕ ಬಿಟ್ಟು ಮರದಲ್ಲಿ ಮಠದಲ್ಲಿ ರಾಗಿ ಬೀಸ ಕಾಯಕ ಅವನಿಗೆ ನೇಮಿಸ್ತು. ಮಠದೊಳಗೆ ಏನು ಕೆಲಸಗಳವ ಅದು ಮಾಡೋದು, ಬಂದವ್ರಿಗೆ ಊಟ ಹಾಕೋದು, ಇನ್ನೂ ಕೆಲವು ಕೆಲಸ ಕಾರ್ಯಗಳನ್ನು ಹೇಳಿದ್ರು. ಒಂದು 3 ಮಂದಿ 4 ಮಂದಿ ರಾಗಿನಿಗೆ ದಿನ ಬೀಸ್ತಿದ್ರು ಅಲ್ಲಿ ಬಂದವ್ರಿಗೆ ದಾಸೋಹ ಮಾಡೋಕ್ಕೆ ಸುಮಾರು 1400 ವರ್ಷದಲ್ಲಿ. ಆಗ ಬುದ್ಧಿಯವ್ರಿಗೆ ನೇಮಿಸ್ತರು, ಬುದ್ಧಿಯವರಿದ್ದು ಮಹದೇಶ್ವರ ನೇಮಿಸ್ತರು. ಮಹದೇಶ್ವರನು ಹೆಸರು ಇಲ್ಲ ಅಲ್ಲ ಅವಾಗ ಇವರಿಗೆ. ಆ ನಂತರ ಬುದ್ಧಿಯವ್ರಿಗೆ ಇದೆಷ್ಟು ರಾಗಿ ಹಾಕಿ ಗುರುವೆ ಅಂತ ನಮಸ್ಕಾರ ಮಾಡಿದ್ರು ಮಹದೇಶ್ವರ. ಎಷ್ಟು ಹಾಕಕ್ಕಾದ್ದು ನಿನಗೆ, ಇಲ್ಲಿರೋದನ್ನೆಲ್ಲ ಬೀಸಿ ಬೀಸ್ಬಿಡು ಅಂದ್ರಂತೆ. ಅಲ್ಲೇನೋ ಒಂದು 50 ಮೂಟ 100 ಮೂಟ ರಾಗಿ ಇತ್ತು ಚಾವಡಿ ಮೇಲೆ ಅಂತ. ಚಾವಡಿ ಈ ಥರ ಪಡಿಸಲ್ಲ ಮೇಲೆ. ಆಯಿತು ಬುದ್ಧಿ ಅಂದರು ಅವರು. ಬುದ್ಧಿಯವರು ಗದ್ದೆ ಕಡೆಗೆ ಹೋದರು, ಅಲ್ಲಿರೋರೆಲ್ಲ ಸಾಯಂಕಾಲವಾಯಿತು ಮಲಗ್ಕೊಂಡ್ರು. ಮಹದೇಶ್ವರರು ರಾಗಿ ರಾಶಿಗೆ ನಮಸ್ಕಾರ ಮಾಡಿಬಿಟ್ಟು ಜಗತ್ತಿಗೆ ಅನ್ನ ನೀಡವ ನೀನು ಶಿವನ, ಇದು ಅನ್ನಕ್ಕೋಸ್ಕರ ನೀನು ಸಹಾಯ ಮಾಡಬೇಕು, ನನಗೆ ಶಕ್ತಿ ಕೊಡು ಅಂತ ಬೇಡಿದ್ರು ಮಹದೇಶ್ವರ ಯಾರನ್ನ ಶಿವನ. ಆಗ ಬಂದು ರಾಗಿ ಕಲ್ಲಿಗೆ ನಮಸ್ಕಾರ ಮಾಡಿಬಿಟ್ಟು ರಾಗಿ ಕಲ್ಲಿನ ಮೇಲೆ ತಮ್ಮ ಆಯುಧನಿಗೆ ಇಟ್ಕೊಂಡಿದ್ದಂದು. ಆ ರಾಶಿ ತಾನೇ ಬಿಚ್ಚಿಕೊಂಡು ರಾಗಿಗೆ ಬರೋದು, ರಾಗಿ ಬೀಸೋದು ಈಗ ಆಗೋಯ್ತು. ಯಾರೋ ನೋಡಿದ್ರು ಮಠದಲ್ಲಿ ಇದ್ದವರು ಕದ್ದು ಮುಚ್ಚಿ ನೋಡ್ತಿದ್ರು ಇವೇನು ಮಾಡಿನು ಅಂತ. ಯಾಕಂದ್ರೆ ಇವ ಮಾಯಾ ಮಾಡವ ಮೂಡಿಗಾರ ಮಾಟಗಾರ ಇವ ಅಂತ ಹೆಸರು ಕಟ್ಬಿಟ್ಟಿದ್ರು. ಇವ್ರಿಗೆ ದನ ಕಾಯ್ತಿದ್ದಾಗ ದನಕ್ಕೇನೋ ಮಾಡಿಬಿಟ್ಟನೇ ತಗೋ ಹೋಗಲ್ಲ ಅಂತ. ಆಗ ಕಿಟಕಿ ಕಿಂಡಿಲ್ ಬಗ್ಗೆ ನೋಡ್ತಿದ್ದಾಗ ಹೋಗಿ ಸ್ವಾಮಿಯವ್ರಿಗೆ ಹೇಳವ್ರೆ ಜನ. ಸ್ವಾಮಿಯವರು ಮರೆಯಾಗ ಬಂದು ನಿಂತು ನೋಡವ್ರೆ, ನೋಡಿದ್ರೆ ರಾಗಿ ತಾನಾಗಿ ಬಂದು ರಾಗಿ ಕಲ್ಲು ಬೀಳ್ತಾ ಇದೆ, ಹಸಿಟ್ಟು ತಾನಾಗಿ ಇದೆ, ಹಸಿಟ್ಟು ಎಲ್ಲಿ ಸ್ಟೋರ್ ಮಾಡ್ತಿದ್ರು ಅವರು ದಪ್ಪ ದಪ್ಪ ಇವುಗಳಿಗೆ 90 ಅಂತ ಹೇಳ್ತಾರೆ ಆಗ, ಈಗೇನು ಹೇಳಿದ್ರೆ ಗೊತ್ತಿಲ್ಲ. ಅವ್ರು ಅಲ್ಲಿ ಹೋಗಿ ಹೋಗಿ ಹಸಿಟ್ಟು ತಾನಾಗಿ ಹೋಯ್ತಾ ಇದೆ. ಇದು ಆಶ್ಚರ್ಯ, ಇದು ಇವನು ಮಾಟಗಾರನಲ್ಲ, ಇವನು ಜಗತ್ತಿನ ದಾಸೋಹಿ. ಆದ್ದರಿಂದ ಇವನ ಕಲಿ ನಾವು ದುಡಿಸಬಾರ್ದು ಅಂಥೇಳಿ ಬುದ್ಧಿಯವರು ಬೆಳಗ್ಗೆನಾಗ ಬಂದು ಕೇಳಿದ್ರಂತ, ಎಷ್ಟು ಬೀಸಿದೆಯಪ್ಪ ರಾಗಿ ಅಂತ ಕೇಳಿದ್ರು. ಬುದ್ಧಿ ನೀವು ಹೇಳಿದ್ದರೆ ಅಷ್ಟ ಬೀಸಿನ ಗುರು ಅಂದ್ರೆ ಎಲ್ಲ ಇದು ನಡಿ ನೋಡವ ಅದ್ರಂತ ಅನ್ನೋದು. ಇದು ರಾಗಿ ಮೂಟ ರಾಶಿ ಒಂದು ಇಲ್ಲ ಅಲ್ಲಿ ಕಲ್ಲು ನೋಡಿದ್ರೆ ಬೆವತೋಗ್ಬಿಟ್ಟದೆ, ಬೀಸಿ ಬೀಸಿ ನೀರಾಗ್ಬಿಟ್ಟದೆ ಕಲ್ಲು ಶಾಖಕ್ಕೆ.
ಇವರು ಮಾತ್ರ ಏನು ಇಲ್ಲ, ಅಣ್ಣ ವಿಭೂತಿ ಧರಿಸ್ಕೊಂಡು ಕಮಂಡ್ಲ ಇಟ್ಕೊಂಡು ಆರಾಮ ತ್ರಿಶೂಲ ಇಟ್ಕೊಂಡು ನಿಂತಾರೆ ಮಹದೇಶ್ವರು ಅಷ್ಟೇ. ಆಗ ಇದೆಲ್ಲ ಯಾರು ಯಾರ್ಯಾರು ಕಟ್ಕೊಂಡು ಬೀಸ್ತೀರಿ ಅಂದರೆ ಶಿವನ ಇಚ್ಛಾ ಬುದ್ಧಿ ಬೀಸದ ಅಷ್ಟು ಗೊತ್ತು ನನಗೆ, ಏನೇನು ಗೊತ್ತಿಲ್ಲ ಅಂದ್ರಂತ ಮಹದೇಶ್ವರು. ನಾನು ಬೀಸ್ತಿ ನಾವು ಮಾಡಿದ ಅಹಂ ಬರಲಿಲ್ಲ ಅವ್ರಿಗೆ. ಆಗ ನೀನು ಮಹಾಪ್ರಸಿದ್ಧಿ ಅಂತ, ನೀನು ಪವಾಡ ಪುರುಷ, ನೀನು ಶರಣ, ನಮಗಿಂತಲೂ ದೊಡ್ಡವ ನೀನು, ನಮ್ಮ ಮಠದಲ್ಲಿ ನೀನು ತಡ್ಕೊಳ್ಳೋ ಶಕ್ತಿ ನಮಗಿಲ್ಲಪ್ಪ, ನೀವು ಮುಂದಕ್ಕೆ ದಯ ಮಾಡಿಸಿ ಅಂದ್ರೆ. ಯಾವ ಮಠದಲ್ಲಿ? ಸುತ್ತೂರು ಮಠದಲ್ಲಿ. ಸುತ್ತೂರು ಮಠದಲ್ಲಿ ನಡೆದಿದ್ದು? ಸುತ್ತೂರು ಮಠದಲ್ಲಿ. ಆಗ ಬುದ್ಧಿ ನಾನು ನಿಮ್ಮ ಹತ್ತಿರಕ್ಕೆ ಬಂದದ್ದು, ನನಗೇನಾದರೂ ಒಂದು ಹೆಸರು ಅಂತ ಕೊಡಿ ಬುದ್ಧಿ. ನನಗೆ ನಾಮಾಂಕಿತನೇ ನೀವು ಕಟ್ಟಲಿಲ್ಲ, ನಾ ಇನ್ನು ಯಾರನ್ನೂ ಹೋಗಿ ಕೇಳಲ್ಲಪ್ಪ. ನೀನು ಒಂದು ಕೆಲಸ ಮಾಡು ಗುರುದೇವ, ಅವನ ಅಯ್ಯ ಅನ್ನಕ್ಕೂ ಶಕ್ತಿ ಬರಲಿಲ್ಲ ಸುತ್ತೂರು ಸ್ವಾಮೀಜಿಯವ್ರಿಗೆ, ಆಗಿನ ಸ್ವಾಮೀಜಿಯವ್ರಿಗೆ. ಆಗ ನೀನು ಮುಂದೆ ಕುಂತೂರು ಅಂತ ಒಂದು ಮಠ ಇದೆ. ಕುಂತೂರು 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 ಈ ಊರು ಈ ಊರು ಇದು ಈ ಮಠ ಈ ಮಠ. ಅಲ್ಲಿಗೆ ಹೋಗು, ನನಗೆ ನಿನ್ನ ಹೆಸರು ಕಟ್ಟೋ ಶಕ್ತಿ ನನ್ನಲ್ಲಿಲ್ಲ. ಕುಂತೂರು ಹೋದ್ರೆ ಅವ್ರ ಹೆಸರು ಕೊಡ್ತಾರೆ ನಿನಗೆ. ಯಾವಾಗ ಹೋಗ್ಬೇಕು ಪುರಿ? ನಾನು ಹೇಳ್ತೀನಿ, ಆ ದಿವಸ ಹೊರಟೋಗಪ್ಪ. ನಾಳೆ ಕಳಿಸ್ಬೇಕು ಮಹದೇಶ್ವರ ಇಲ್ಲಿಗೆ, ಇವತ್ತು ಎರಡು ಆಳು ಕಳಿಸ್ತಾರಂತ ಇಲ್ಲಿಗೆ, ಇಂಥವ್ರು ಬರ್ತಾರೆ ನೋಡ್ಕೊಳ್ಳಿ ಅಂತ. ಅವರು ಬೆಳಗ್ಗೆ ಅಲ್ಲಿ ಹೊರಟದು ಸಂದ್ಗಂಡು ನಡ್ಕೊಂಬಂದಾರೆ ಇಲ್ಲಿಗೆ ಇಲ್ಲಿಗೆ ಇಲ್ಲಿಗೆ. ಅಲ್ಲಿ ಮಹದೇಶ್ವರ ಆಗ ಕಾಲ ನಿರ್ಣಯ ಗಂಟೆ ಗಡಿಯಾರ ಇರಲಿಲ್ಲ. ಬೆಳಗ್ಗೆ ದನ ಬಿಡ ಹೊತ್ತು, ಕುರು ಬಿಡ ಹೊತ್ತು, ಮಧ್ಯಾಹ್ನ ಏರ್ ಕಟ್ಟ ಹೊತ್ತು ಅಂದರೆ ನೊಂಗ ಉಡಿ ಹೊತ್ತು, ಮುಸ್ಸಂದೆ ಆಯಿತು ಅಂದರೆ ಸಾಯಂಕಾಲ ಆಯಿತು ಅಂದರೆ ಏರ್ ಬಿಡ ಹೊತ್ತು, ಸಾಯಂಕಾಲ 8-9 ಗಂಟೆ ಊಟದ ಹೊತ್ತು ಈ ಥರ ಕರೀತಿದ್ರು. ಆಗ ಪ್ರಸಾದ ಮಾಡಿ ಗುರುವೆ ಅಂದ್ರಂತ ಯಾರನ್ನ? ಮಹದೇಶ್ವರ ಮಹದೇಶ್ವರನ. ಆಗ ಬುದ್ಧಿ ನಾನು ಗುರು ಅಂತಿದ್ದಾರೆ, ನನಗೆ ನೀವು ಗುರು, ನಿಮಗಿಂತ ದೊಡ್ಡವನಲ್ಲ ನಾನು, ಆದರೂ ನೀವೇನು ಪ್ರಸಾದ ಕೊಡ್ತಿದ್ದಾರೆ ಅದು ಮಾಡಿ, ಪ್ರಸಾದ ಮಾಡ್ಕೊಂಡು ದಯ ಮಾಡಿಸಿ ಕುಂತೂರು ಅಂತಿದೆ ಅಲ್ಲಿ ಹೋಗಿ ಅಂತ ಹೇಳೀನಿ ನಾನು, ಅಲ್ಲಿ ನಿಮ್ಗೆ ಹೆಸರು ಕೊಡ್ತಾರೆ ಹೋಗಿ ಅಂತ. ಪ್ರಸಾದ ಮಾಡಿ ಮಧ್ಯಾಹ್ನ 12:00 to 1:00 ಪ್ರಸಾದ, ಮಧ್ಯಾಹ್ನದ ಹೊತ್ತು ಅದು ಅಂತ ಆವತ್ತಿನ ಕಾಲ ನಿರ್ಣಯ ಹಂಗಿತ್ತು. ಊಟ ಮಾಡಿದ್ರು ಮಾಡ್ತಲಿ ಬುದ್ಧಿಯವ್ರಿಗೆ ಅಡ್ಡ ಬಿದ್ದರಂತೆ, ಅವರು ಒಡ್ ಬಿದ್ದರಂತ ಪ್ರತಿಯಾಗಿ, ನನಗಿಂತ ದೊಡ್ಡವನೇನು, ನಿನ್ನಲ್ಲಿ ನಾನು ಶರಣ ಹಾಕ್ಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ, ನಿನ್ನಲ್ಲಿ ಸೇವೆ ಮಾಡಿಸೋ ಶಕ್ತಿನೂ ನನ್ನಲ್ಲಿಲ್ಲ, ಇಷ್ಟೊಂದು ಆಗಿ ನೀನು ಕ್ಷಣ ಮಾತ್ರದಲ್ಲಿ ಬೀಸಿರೋ ಸುತ್ತೂರಲ್ಲಿ, ಆದ್ದರಿಂದ ನಿನ್ನಲ್ಲಿ ಸೇವೆ ಮಾಡಿಸ್ಕೊಂಡ್ರೆ ನಮಗೆ ಅಶಕ್ತರಾಗ್ತೀನಿ, ಮುಂದಕ್ಕೆ ದಯ ಮಾಡಿಸಿ ಕುಂತೂರಿಗೆ ಇರ್ತದೆ. ಯಾವ ಬುದ್ಧಿಗಳಿದ್ರು ಅವಾಗ ಇದು ಹೇಳಿದವರು? ಯಾವ ಬುದ್ಧಿ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಸ್ವಾಮೀಜಿ ಈಗ ಇಲ್ಲಿಗೂ ಬರ್ತಾರೆ, ಕುಂತೂರು ಸ್ವಾಮೀಜಿ ಏನು ಬಿಡ್ತಾರೆ ನಮ್ಮ ಸ್ವಾಮೀಜಿನ ಅಷ್ಟೇ, ಅವ್ರ ಹೆಸರು ಕೂಡ ಯಾರು ಕೇಳಲ್ಲ, ಯಾರು ಕೇಳಲ್ಲ. ಹಂಗೆ ಆವತ್ತು ಸ್ವಾಮೀಜಿ ಹೇಳೋದು, ಮಧ್ಯಾಹ್ನ ಊಟ ಮಾಡ್ಕೊಂಡು ಅದನ್ನ ನಾಳೆ ಅಂತ ಇಬ್ಬರನ್ನ ಕಳಿಸ್ತಾರೆ. ಕುಂತೂರಿಗೆ ಎಷ್ಟೊತ್ತಿಗೆ ತಲುಪಿರು ಇವರು ನೋಡ್ಕೊಳ್ಳಿ ಅಂತ, ನಾಳೆ ನಾನು ಊಟ ಮಾಡಿ ಆಮೇಲೆ ಹೋಗಿ ಅಂತೀನಿ, ನೀವು ಅಲ್ಲಿ ಇರಿ ಅನ್ಕೊಂಡು. ಇವರು ಮಧ್ಯಾಹ್ನ ಊಟ ಮಾಡಿದ್ರು 12:30-1:00 ಹೊತ್ತು ಪಡ್ಲು ಬಗ್ಗದು ಅಂತ ಆವಾಗ ಹೇಳ್ತಿದ್ವಿ, ಹೊತ್ತಿನ ಮೇಲೆ ನಿರ್ಣಯ ಆಗ್ತಿತ್ತು ಕಾಲ. ಆಗ ಇವರು 3 ಗಂಟೆ ಏರ್ ಕಟ್ಟೋ ಹೊತ್ತು ಹಾಗೇ ಇಲ್ಲ ಕುಂತೂರು ಮಠಕ್ಕೆ ಬಂದರು ಬುದ್ಧಿಯವರು, ಯಾರ ಮಹದೇಶ್ವರ ಬಂದಿರೋರಿಬ್ಬರಿಗೂ ಆಶ್ಚರ್ಯ ಆಗ್ಬಿಡ್ತು. ಮಹದೇಶ್ವರರ ಕತೆ ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ. ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.